ಹಾಗೇನೆ ಯಡೇಶ್ ಅವ್ರಿಗೆ ತುಂಬ ಧನ್ಯವಾದಗಳು. ಮಾಸ್ತಿ ಅವ್ರಿಗಂತೂ ನಾನು ಹೇಳಂಗೇ ಇಲ್ಲ, ಅದ್ಭುತವಾದ ಡೈಲಾಗ್ ಯಾವುದು ಒಂದು ಕೂಡ ಈ ಮಾತು. ಈಗ ನಾನೇ ಎಷ್ಟೋ ಸಲ ಫಿಲ್ಟರ್ ಮಾಡ್ತೀನಿ ಡೈಲಾಗಲ್ಲಿ ಹೇಳಿ, ಅಂದರೆ ಬೇರೆ ಸಿನಿಮಾಗಳೇ ಇದನ್ನ ಹೇಳಲ್ಲಪ್ಪ, ಇದು ಬೇಡ ನನಗೆ ಹೇಳಲ್ಲ, ಯಾಕಂದ್ರೆ ಇನ್ನೊಬ್ರಿಗೆ ಯಾರಿಗೂ ಹರ್ಟ್ ಆಗುತ್ತೆ ಇದಾಗುತ್ತೆ ಅಂತೇಳಿ. ಆದರೆ ಈ ಸಿನಿಮಾದಲ್ಲಿ ಪ್ರತಿಯೊಂದು ನಿಮಗೂ ಫಸ್ಟಿಂದ ಹಿಡಿದು ಕೊನೆ ತನಕ ಯಾವುದು ಬಂದು ಆ ಥರ ಅಶೀಲವಾದ್ದು ಇಲ್ಲ ಅಂತಂದರೆ ಯೋಗ ಇದು ಕೇಳಿಸ್ಕೋಬೇಕಂತನೋ, ಆ ಥರದ್ದು ಒಂದು ಡೈಲಾಗ್ ಇಲ್ಲದೇ ಕತೆಗೆ ತಕ್ಕಂಗೆ ಡೈಲಾಗ್ಗಳು ಬರೆದಿದ್ದಾರೆ. ಇನ್ನು ರಾಕ್ ಲೈನ್ ಪ್ರೊಡಕ್ಷನ್ ನಮ್ಮ ತಾತಂದು, ಇದು ಎರಡನೇ ಮೂರನೇದು, ಇನ್ನೊಂದು ಆ್ಯಕ್ಚುಲಿ ಮಾಡಬೇಕದು ನೋಡೋಣ ಅದನ್ನು, ಆದರೆ ಇದು ಮೂರನೇದವರು ಬ್ಯಾನರ್ ಅಲ್ಲನೂ. ಸೊ ಒಂದು ಅದ್ಭುತವಾದ ನಿರ್ಮಾಪಕರು, ಎಲ್ಲರಿಗೂ ಗೊತ್ತಿರೋದೆ ಸೆಟ್ಟಿಗೆ ಬರಲ್ಲ, ಎಲ್ಲನೂ ನಮ್ಮ ತಲೆ ಮೇಲೆ ಹಾಕ್ಬಿಡ, ಏನು ಇದೆಯಲ್ಲ ನೋಡ್ಕೊಟ್ಟಿದ್ದೆ ನಾನು, ಯಾಕೆ ಮಾಡಲ್ಲ ನೀನು ಸೆಟ್ ನೋಡ್ಕೊಳ್ಳ, ಇಲ್ಲ ಒಂದು ಕೆಲಸ ಮಾಡು ಪ್ರೊಡಕ್ಷನ್ದು ಇನ್ನು ಕೊಟ್ಬಿಡು ನನಗೆ ಕಾಸು, ಯಾಕಂದರೆ ಮ್ಯಾನೇಜರ್ ಕಾಸು ನನಗೆ ಅಂತ ಅಲ್ವಣ್ಣ. ಸೊ ಆ ಥರ ಅಂದರೆ ಏನಕ್ಕೆ ಸೆಟ್ಟಿಗೆ ಬರಲ್ಲ ಅಂತಂದರೆ ಬರಬೇಕು ಇರಬೇಕು ಅಂತ ರೂಲ್ಸ್ ಏನಿಲ್ಲ, ಆದರೆ ಬರೋಕ್ಕೂ ಮುಂಚೆ ಅಷ್ಟೂ ಅರೇಂಜ್ ಮಾಡಿ ಇವತ್ತು ಶೂಟಿಂಗಿಗೆ ಏನೇನು ಬೇಕು ಅದನ್ನು ಅರೇಂಜ್ ಮಾಡಿಕೊಟ್ಟಿರೋಂಥ ಒಂದು ದೊಡ್ಡ ನಿರ್ಮಾಪಕರು. ಸೊ ಈ ಸಿನಿಮಾ ಹೋಲ್ ಆ್ಯಂಡ್ ಸೋಲ್ ಒಂದು ಟೀಮ್ ವರ್ಕ್ ಆಗುತ್ತೆ ಅಷ್ಟೇ, ಇದು ಯಾರೇ ಇಂಡಿವಿಜುವಲ್ ಶೋ ಅಲ್ಲ, ಇದು ಇಂಡಿವಿಜುವಲ್ ಇದಲ್ಲ, ಇದೆಲ್ಲ ಆ್ಯಕ್ಚುಲಿ ಒಬ್ಬ ಲೋಟ ತೊಳೆಯೋನಿಂದ ಹಿಡಿದು ನಿರ್ಮಾಪಕನ ತನಕ ಅಷ್ಟು ಕ್ರೆಡಿಟ್ ಎಲ್ರಿಗೂ ಹೋಗುತ್ತೆ, ಯಾರೊಬ್ಬರು ಇದರಲ್ಲಿ ಇಲ್ಲ ಅದಿಲ್ಲ ಅಂತಲ್ಲ. ಸೊ ಒಂದು ಅದ್ಭುತವಾದ ಸಿನಿಮಾ, ಪ್ರತಿಯೊಬ್ಬರು ಶ್ರುತಿ ಮೇಡಮ್ ಅವರಾಗಿರ್ಬೋದು ಎಲ್ಲರೂ, ಆಮೇಲೆ ಪದ್ಮಾವಸಂತಿಯವರು, ಆಮೇಲೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ಈ ಚಿತ್ರದಲ್ಲಿ ನೀವು ಯಾರು ಹೊಸ ಮುಖ ನೋಡಿದ್ರೆ ಅವ್ರು ಯಾರು ಅಲ್ಲಿಂದ ಇಲ್ಲಿಂದ ಕರ್ಕೊಂಬಂದಿರೋದಲ್ಲ, ನೀನಾಸಮ್ ಅವರು, ಹವ್ಯಾಸಿ ರಂಗಭೂಮಿಯವರು, ಈ ಥರ ಕಲಾವಿದರನ್ನ ಉಪಯೋಗಿಸ್ಕೊಂಡು ಬಿರಾದಾರ್ ಅವರಾಗ್ಬೋದು. ಸೊ ಈ ಥರದ ಕಲಾವಿದರನ್ನ ಉಪಯೋಗಿಸ್ಕೊಂಡು ಈ ಸಿನಿಮಾ ಮಾಡಿರೋದು ನಾವು, ಖಂಡಿತ ಇದೊಂದು ಟ್ರೀಟ್ ಆಗುತ್ತೆ. ಈಗ ಅದರಲ್ಲಿ ಫಸ್ಟು ನಾವು ಆಗ್ದಾಗ ನೋಡಿದ್ವಿ ಹಿಂದಿರೋರಿಗೆ ದಾರಿ ಮುಂದಿರೋಕ್ಕೆ ಜವಾಬ್ದಾರಿ ಅಂತೇಳಿ. ಸೊ ಮುಂದೆ ಇವರಿದ್ದಾರೆ ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ, ನಮ್ಮನ್ನೆಲ್ಲ ಹಿಂದೆ ಹೊಡೆದ ಅಂದ್ಕೊಂಡು ಹಿಂದೆಯಿಂದ ನಮ್ಮನ್ನು ಕರ್ಕೊಂಬರೋಕೆ ಇಲ್ಲಿದ್ದಾರೆ. ಸೊ ಎರಡು ಜವಾಬ್ದಾರಿ ಇಲ್ಲಿದೆ, ನಾವು ಸುಮ್ಮನೆ ಮುಂದೆ ಹೋಗ್ತಿರೋ ಅವ್ರು ಹಿಂದೆ ಹೋಗ್ತಾ ಇದ್ವಿ ಅಷ್ಟೇ. ಸೊ ಇಡೀ ಸಿನಿಮಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.